ಹಲೋ ಎಸ್ ಹೇಗಿದ್ರೆ ಎಲ್ರೂ ಫರ್ಟ್ ಫಾಟಾಗಿ ಇದ್ರೆ ಅನ್ಕೋತೀವಿ. ಇವತ್ತಿನ ನಮ್ಮ ಈ ವಿಡಿಯೋವಿನ ಟಾಪಿಕ್ ಬಂದ್ಬಿಟ್ಟು ಏನು ಅಂತ ಅಂದರೆ, ನಿಮ್ಮ ಮನೇಲಿ ಸುಮಾರು ದಿನ ಆದಮೇಲೆ ಫೀಮೇಲು ಬರ್ಜೀಸ್ ಫೀಮೇಲು ಮೊಟ್ಟೆ ಇಟ್ಟಿರ್ತದೆ, ಆದರೆ ಸಡನ್ನಾಗಿ ಒಂದಿನ ನೋಡ್ತೀರಾ ಆ ಮೊಟ್ಟೆಗಳನ್ನ ಈಚೆನೆ ಬಿಸಾಕ್ಬಿಟ್ಟಿರ್ತದೆ. ಸೊ ಈ ಥರ ಏನಕ್ಕೆ ಆಯ್ತದೆ, ಏನು ಇದು, ಅದೇ ಈ ಥರ ಮಾಮೂಲಿ ನಮ್ಮ ಡೈಲಾಗು ಗೊತ್ತಿರ್ತದೆ ಎಲ್ರಿಗೂ. ಸೊ ಏನೇನು ಅಂತ ಪ್ರತಿಯೊಂದೂ ಈ ವಿಡಿಯೋಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರ್ತದೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆಮೇಲೆ ಪಕ್ಕದಲ್ಲಿ ಒಂದು ಬೆಲ್ ನೋಟಿಫಿಕೇಷನ್ ಬರ್ತದೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನಲ್ಲಿ ಸೆಟ್ ಮಾಡ್ಕೊಳ್ಳಿ. ಈಗ ನಡೀರಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬಡ್ಜೀಸ್ ಏನಂತಾರೆ, ಅದರ ಮೊಟ್ಟೆನ ಈಚೆ ತಳ್ಳಕ್ಕೆ ಎರಡು ರೀಸನ್ಸ್ ಅವೆ. ಫಸ್ಟ್ ರೀಸನ್ ಏನಂತಾರೆ, ತುಂಬಾ ಕರೆಕ್ಟ್ ರೀಸನ್, ಅದು ತಳ್ಳಕ್ಕೆ ಈಚೆ ಬಡ್ಜಿ ಏನಂತಾರೆ ತಳ್ಳಿಬಿಡ್ತದೆ, ಅದು ತುಂಬಾ ಕರೆಕ್ಟ್ ರೀಸನು. ಸೆಕೆಂಡ್ ರೀಸನ್, ನಮ್ಮ ತಪ್ಪಿಂದ ಆಗೋದು ಗೈಸ್. ಸೊ ಏನಾದ ರೀಸನ್ಗಳು ಅಂತಲೂ ಮುಂದೆ ವಿಡಿಯೋಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ವಿಡಿಯೋನೂ ಸಹ ಲೈಕ್ ಮಾಡ್ಕೊಡಿ. ಈಗ ನಡೀರಿ ಫಸ್ಟ್ ರೀಸನ್ ಕಡೆ ಹೋಗೋಣ. ಸೊ ಫಸ್ಟ್ ರೀಸನ್ ಏನು ಅಂತಂದರೆ, ಫೀಮೇಲು ನಿಮ್ಮದು ಮೇಟಿಂಗೇ ಮಾಡಿರಲ್ಲ, ಅಥವಾ ಮೇಟಿಂಗ್ ಮಾಡಿರ್ತದೆ ಆದರೆ ಮೊಟ್ಟೆಗಳು ಇನ್ಫರ್ಟೈಲ್ ಇಟ್ಬಿಟ್ಟಿರ್ತದೆ. ಸೊ ನೀವೇನಂತಾರೆ ಚೆಕ್ ಮಾಡಿರಲ್ಲ ಗೈಸ್ ಮೊಟ್ಟೆಗಳನ್ನ, ನೀವೇನಂತಾರೆ ಇಟ್ಟೈತಲ್ಲ ಮೊಟ್ಟೆ ಅಂತ ಇಟ್ಬಿಟ್ಟಿರ್ತೀರ, ಸುಮ್ಮನೆ ಮೊಟ್ಟೆಗಳನ್ನ ಏನು ಚೆಕ್ ಮಾಡೋಕ್ಕೆ ಹೋಗಿರಲ್ಲ. ಹಂಗೆ ಏನಂತಾರೆ ಮೊಟ್ಟೆಗಳು ಇರ್ತವೆ, ಒಂದು ತಿಂಗಳಾಗೋಯ್ತದೆ ಮೊಟ್ಟೆಗಳೇನಂತಾರೆ ಇನ್ಫರ್ಟೈಲ್ ಆಗಿರೋ ಕಾರಣದಿಂದ ಹ್ಯಾಚ್ ಆಗೋದೇ ಇಲ್ಲ. ಸೊ ಹ್ಯಾಚ್ ಆಗಲ್ಲ, ಫೀಮೇಲ್ಗೂ ಏನಂತಾರೆ ಗೊತ್ತಾಗೋಯ್ತದೆ ಅವಾಗ, ಒಂದು ತಿಂಗಳಾದರೂ ಮೊಟ್ಟೆಗಳ ಹ್ಯಾಚ್ ಆಗಿಲ್ಲ ಅಂತಂದರೆ ಈ ಮೊಟ್ಟೆಗಳಲ್ಲಿ ಏನೋ ಪ್ರಾಬ್ಲಮ್ ಐತೆ ಅಂತ ಗೊತ್ತಾಯ್ತದೆ. ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನಂತಾರೆ ಫೀಮೇಲ್ ಏನು ಮಾಡ್ತದೆ ಅಂತಂದರೆ, ಒಂದು ತಿಂಗಳಾದಮೇಲೂ ಹ್ಯಾಚ್ ಆಗಿಲ್ಲ ಅಂತಂದರೆ ತಳ್ಳಿಬಿಡ್ತದೆ ಮೊಟ್ಟೆಗಳನ್ನ, ಯಾಕಂದರೆ ಆ ಮೊಟ್ಟೆಗಳು ಇನ್ಫರ್ಟೈಲ್ ಆಗಿರ್ತವೆ, ಅಥವಾ ಏನಂತಾರೆ ಮೊಟ್ಟೆ ಒಳಗೆ ಮರಿನೂ ಸಹ ಸತ್ತೋಗಿರ್ಬೋದು. ಸೊ ಫೀಮೇಲ್ ಈ ಥರ ಮಾಡೋದು ಸರಿ ಅಂತಲೇ ಹೇಳ್ಬೋದು, ಯಾಕಂದರೆ ಆ ಮೊಟ್ಟೆಗಳನ್ನ ಇನ್ನೂ ಕಾವು ಕೊಟ್ಟಿರೋದು ವೇಸ್ಟ್, ಯಾಕಂದರೆ ಮೊಟ್ಟೆಗಳು ವೇಸ್ಟ್ ಆಗೋಗಿರ್ತವೆ. ಸೊ ವೇಸ್ಟ್ ಆಗಿರೋ ಮೊಟ್ಟೆಗಳನ್ನ ಈಚೆ ತಳ್ಳಿಬಿಟ್ಟು ಅದು ಸರಿ ಕೆಲಸ ಮಾಡೈತೆ ಅಂತಲೇ ಹೇಳ್ಬೋದು. ಇನ್ಫರ್ಟೈಲ್ ಮತ್ತು ಮೊಟ್ಟೆ ಒಳಗೆ ಮರಿ ಸತ್ತೋಗೋದು ಎರಡರ ಮೇಲೂ ಆಗಲೇ ವಿಡಿಯೋ ಮಾಡಿದ್ದೀವಿ, ಚಾನಲಲ್ಲಿ ಸರ್ಚ್ ಮಾಡ್ಬೋದು, ಸಿಗ್ತದೆ ನಿಮಗೆ ಸಹ. ಈಗ ಸೆಕೆಂಡ್ ರೀಸನ್ ಏನು ಅಂತಂದರೆ ಗೈಸ್, ಬಡ್ಜೀಸು ಮೊಟ್ಟೆಗಳನ್ನ ಈಚೆ ತಳ್ಳಕ್ಕೆ ನೀವು ಬಡ್ಜೀಸ್ನ ತುಂಬಾ ಏನಂತಾರೆ ಇದು ಮಾಡ್ತೀರಾ, ತುಂಬ ಟ್ರಬಲ್ ಮಾಡ್ತೀರಾ. ಯಾವ ಥರ ಅಂತಂದರೆ, ಮೊಟ್ಟೆ ಇಟ್ಟಿರ್ತದೆ ಫಸ್ಟ್ ಟೈಮು ಮನೇಲಿ. ಸೊ ನನಗೂ ಗೊತ್ತಿರ್ತದೆ, ಯಾಕಂದರೆ ನಮ್ಮ ಮನೇಲಿ ಬಡ್ಜೀಸು ಫಸ್ಟ್ ಟೈಮ್ ಮೊಟ್ಟೆ ಇಟ್ಟಿರ್ಬೇಕಾದ್ರೆ ನಾನು ಎಷ್ಟು ಅದಕ್ಕೆ ಅಪ್ಪ ಎಷ್ಟೊತ್ತು ನೋಡ್ತಿದೆ ಅಂತಂದರೆ, ಒಂದಿನದಲ್ಲಿ ಒಂದು 10 ಸತಿನಾದರೂ ಮಿನಿಮಮ್ ನೋಡುವೆ. ಸೊ ಆ ಥರ ಮಾಡ್ತೀರಾ, ಅವಾಗ ಏನಾಯ್ತದೆ ಅಂತಂದರೆ ಬಡ್ಜೀಸು ಮೊಟ್ಟೆ ಕಾವು ಕೊಡ್ತಾ ಇರ್ತದೆ, ಅದಕ್ಕೊಂಥರ ಡಿಸ್ಟರ್ಬೆನ್ಸ್ ಥರ ಆಯ್ತದೆ. ಸೊ ಡಿಸ್ಟರ್ಬೆನ್ಸ್ ಆದರೆ ಅದು ಏನು ಮಾಡ್ತದೆ ಅಂತಂದರೆ, ಇಷ್ಟು ಸತಿ ಡಿಸ್ಟರ್ಬ್ ಮಾಡಿದರೆ ಒಬ್ಬ ಮನುಷ್ಯನಿಗೆ ಏನಂತಾರೆ, ನೀವು ತುಂಬ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅವನಿಗೂ ಬೇಜಾರಾಗೋಗ್ತದೆ, ಅವನಿಗೂ ಏನಂತಾರೆ ಕೋಪ ಬರ್ತದೆ. ಅದೇ ರೀತಿ ಬಡ್ಜೀಸ್ಗೂ ಏನಂತಾರೆ ಬೇಜಾರಾಗ್ಬಿಟ್ಟು ಕೋಪ ಬಂದ್ಬಿಟ್ಟು, ಒಂದೊಂದು ಫೀಮೇಲ್ಗಳು ಏನೂ ಮಾಡಲ್ಲ, ಆದರೆ ಒಂದೊಂದು ಫೀಮೇಲ್ಗಳು ಎಲ್ಲಾದ್ರದ್ದು ಬೇರೆ ಬೇರೆ ನೇಚರ್ ಇರ್ತದೆ ಗೈಸ್. ಬಡ್ಜೀಸು ಎಲ್ಲಾದರೂ ಏನಂತಾರೆ ಒಂದೇ ಥರ ಇರಲ್ಲ ಬಡ್ಜೀಸು. ಸೊ ಒಂದೊಂದು ಫೀಮೇಲ್ಗಳಿಗೆ ತುಂಬ ಜಾಸ್ತಿ ಕೋಪ ಇರ್ತದೆ, ಒಂದೊಂದು ಫೀಮೇಲ್ಗಳಿಗೆ ಏನೂ ಇರಲ್ಲ. ನೀವೇನಂತಾರೆ ಅದ್ರ ಮುಂದೆನೇ ಆದರೂ ಮೊಟ್ಟೆನ ಮುಟ್ಟಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ ಒಂದೊಂದು ಫೀಮೇಲ್ಗಳಿಗೆ, ಆದರೆ ಒಂದೊಂದು ಫೀಮೇಲ್ಗಳಿಗೆ ಆ ಥರ ಇರಲ್ಲ. ಸೊ ನೋಡ್ಬೇಕು ನೀವು ನಿಮ್ಮ ಮನೇಲಿರೋ ಬಡ್ಜೀಸ್ ಫೀಮೇಲ್ ಯಾವ ಥರ ಅಂತ. ಸೊ ಅದೇ ನಾವೇನಾದರೂ ಜಾಸ್ತಿ ತುಂಬ ಜಾಸ್ತಿ ನೋಡ್ತಾ ಇದ್ರೆ ಬಡ್ಜೀಸ್ದು ಮಡಿಕೆನ, ಅದಕ್ಕೆ ಬೇಜಾರಾಗ್ಬಿಟ್ಟು ಅದ್ರ ಮೊಟ್ಟೆಗಳನ್ನ ಅದು ಬಿಸಾಕ್ಬಿಡ್ಬೋದು. ಸೊ ಅದಕ್ಕೆ ಏನಂತಾರೆ ಫಸ್ಟ್ ಅಂತೂ ತಿಳ್ಕೊಳ್ಳಿ ಯಾವ ರೀತಿ ನಿಮ್ಮ ಫೀಮೇಲ್ ಬಡ್ಜಿ ಅಂತ. ತುಂಬ ಜಾಸ್ತಿ ಕೋಪನ, ಅದಕ್ಕೆ ಅದು ಒಂದೆರಡು ಸತಿ ಆದಮೇಲೆ ಗೊತ್ತಾಗೋದು, ಒಂದೆರಡು ಸತಿ ಬ್ರೀಡ್ ಮಾಡಿದ್ಮೇಲೆ ಗೊತ್ತಾಗೋದು ಯಾವ ರೀತಿ ಆ ಫೀಮೇಲು ಅಂತ. ಸೊ ಅದಕ್ಕೆ ಏನಂತಾರೆ ಅದಕ್ಕೆ ಜಾಸ್ತಿ ಟ್ರಬಲ್ ಮಾಡೋಕ್ಕೆ ಹೋಗಬೇಡಿ. ಯಾವುದು ಏನಂತಾರೆ ಮೊಟ್ಟೆ ಇಟ್ಟಿರೋ ಬಡ್ಜಿಗೆ ತುಂಬ ಕಮ್ಮಿ ನೋಡಿ, ಮೊಟ್ಟೆಗಳನ್ನ ವಾರಕ್ಕೆ ಒಂದು ಸತಿ ನೋಡಿ ಸಾಕು ಅಂತಲೇ ನಾನು ಹೇಳೋದು. ಮೊಟ್ಟೆನ ಏನಂತಾರೆ ಫರ್ಟೈಲ್ ಇನ್ಫರ್ಟೈಲ್ ಅಂತ ಚೆಕ್ ಮಾಡಬೇಕಂತಂದರೆ, ಎರಡು ವಾರ ಆದಮೇಲೆ ನೀವು ಮೊಟ್ಟೆ ಇಟ್ಟಿದ್ದು ಎರಡು ವಾರ ಆದಮೇಲೆ ಚೆಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಏನಂತಾರೆ ಗೊತ್ತಾಗೋಯ್ತದೆ. ಎಲ್ಲ ಮೊಟ್ಟೆಗಳನ್ನು ಇಟ್ಬಿಡಬೇಕು. ಫಾರ್ ಎಕ್ಸಾಂಪಲ್, 6 ಮೊಟ್ಟೆ ಇಡ್ತೈತಂದರೆ 12 ದಿನ ಆಯ್ತದೆ ಮಿನಿಮಮ್ ಆರು ಮೊಟ್ಟೆ ಇಡೋಕ್ಕೆ. ಅಂದರೆ 6 ದಿನಕ್ಕೆ 6 ಮೊಟ್ಟೆನೂ ಇಡ್ತವೆ, ಒಂದೊಂದು ಏನಂತಾರೆ 12 ದಿನಕ್ಕೆ 6 ಮೊಟ್ಟೆ ಇಡ್ತವೆ. ಸೊ ಕಂಪ್ಲೀಟಾಗಿ ಅದ್ರ 6 ಮೊಟ್ಟೆಗಳನ್ನೂ ಅದು ಇಟ್ಟಾದಮೇಲೆ ಒಂದು 2 ವಾರ ಆದಮೇಲೆ ಏನಂತಾರೆ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗೋಯ್ತದೆ ಮೊಟ್ಟೆ ಫರ್ಟೈಲಾ ಇನ್ಫರ್ಟೈಲಾ ಅಂತ. ಸೊ ನೀವು ಆದಮೇಲೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಏನಂತಾರೆ ವಾಪಸ್ ಇಟ್ಬಿಡ್ಬೋದು. ಸೊ ಜಾಸ್ತಿ ಏನಂತಾರೆ ಬಡ್ಜೀಸ್ಗೆ ಟ್ರಬಲ್ ಮಾಡಬೇಡಿ, ಮಾಡಿದ್ರು ಏನಂತಾರೆ ಅದೇ ಫಸ್ಟ್ ಆ್ಯಂಡ್ ಸೆಕೆಂಡ್ ರೀಸನು ಅರ್ಥ ಆಗಿರ್ತದೆ ಅನ್ಕೋತೀನಿ. ಈ ವಿಡಿಯೋಗೆ ಅನಿಸ್ತು ಕಮೆಂಟ್ ಮಾಡಿ, ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ.